ಕಿತ್ತೂರು ಕರ್ನಾಟಕದಲ್ಲಿ ಇಂದು ಚಾಣಕ್ಯನ ದಂಡಯಾತ್ರೆ ನಡೆಯುತ್ತೆ. ಕುಂದಗೋಳ ಪಟ್ಟಣದಲ್ಲಿ ಅಮಿತ್ ಶಾ ರೋಡ್ ಶೋ ನಡೆಸಲಿದ್ದಾರೆ. ನೋಡಿ, ಸರ್ಕಾರಿ ಕಾರ್ಯಕ್ರಮಗಳ ಉದ್ಘಾಟನೆಗಳು, ಶಂಕುಸ್ಥಾಪನೆ, ಗುದ್ದಲಿ ಪೂಜೆ, ದೊಡ್ಡ ದೊಡ್ಡ ಸಮಾವೇಶಗಳು, ಅದರ ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳು, ಅದರ ಜೊತೆಗೆ ಪಾದ ಈ ಏನು ರೋಡ್ ಶೋ ಇದೆ ಅಲ್ವಾ, ರೋಡ್ ಶೋ ಮಾಡುವ ಮೂಲಕ ಮತದಾರರ ಓಲೈಕೆಯನ್ನು ಮಾಡಲಿದ್ದಾರೆ. ಅಮಿತ್ ಶಾ ರೋಡ್ ಶೋನಲ್ಲಿ ಭಾಗಿಯಾಗಲಿರುವಂತ ವಾಹನ ಕೂಡ ರೆಡಿಯಾಗಿದೆ. ಕುಂದಗೋಳ ಪಟ್ಟಣ ಕಂಪ್ಲೀಟ್ ಆಗಿ ಈಗ ಕೇಸರಿಮಯವಾಗಿದೆ. ಬಿಜೆಪಿಯ ಧ್ವಜಗಳಿಂದ ರಾರಾಜಿಸ್ತಾ ಇದೆ. ಬ್ಯಾನರ್ಗಳು, ಕಟೌಟ್ಗಳು ಈಗ ವೆಲ್ಕಮ್ ಮಾಡಲಿಕ್ಕೆ ಅದ್ಧೂರಿಯಾದಂತಹ ಸಿದ್ಧತೆಯನ್ನು ಕುಂದಗೋಳದ ಬಿಜೆಪಿಯ ಕಾರ್ಯಕರ್ತರು ಮಾಡ್ಕೊಂಡಿದ್ದಾರೆ. ರೋಡ್ ಶೋನಲ್ಲಿ ಅಮಿತ್ ಶಾ ಅವರು ಭಾಗಿಯಾಗ್ತಾರೆ. ಹಲವು ಸಾಂಸ್ಕೃತಿಕ ಜಾನಪದ ಕಲಾತಂಡಗಳು ಕೂಡ ಅಮಿತ್ ಶಾ ಅವರನ್ನ ಬರಮಾಡಿಕೊಳ್ಳೋಕೆ ಈಗಾಗಲೇ ರೆಡಿಯಾಗಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಈ ರೋಡ್ ಶೋ ನಡೆಯುತ್ತೆ. ನೋಡಿ, ಕುಂದಗೋಳ ಅಂತಂದರೆ ಅದು ಕಾಂಗ್ರೆಸ್ನ ಭದ್ರಕೋಟೆ. ಸದ್ಯಕ್ಕೆ ಉಸ್ಮಾವತಿ ಶಿವಳ್ಳಿಯಲ್ಲಿ ಶಾಸಕರಿದ್ದಾರೆ. ಬಿಜೆಪಿಯಲ್ಲಿ ಸ್ವಲ್ಪ ನಾವು ನೋಡ್ತಾ ಇದ್ರೆ ಸುಮಾರು 10 ವರ್ಷಗಳ ಇತಿಹಾಸ ನೋಡ್ತಾ ಇದ್ರೆ ಅಷ್ಟೊಂದು ಅಸ್ತಿತ್ವ ಇಲ್ಲ ಅದರದ್ದು. ಹಾಗಾಗಿನೇ ಅಲ್ಲಿ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ರೋಡ್ ಶೋನ ಮಾಡಲಿದ್ದಾರೆ. ಅಂದರೆ ರೋಡ್ ಶೋ ಕಾನ್ವೇಯ ಟ್ರಯಲ್ ಕೂಡ ಪೊಲೀಸರು ಕೂಡ ಈಗಾಗಲೇ ನಡೆಸಿದ್ದಾರೆ. ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣ ಕೂಡ ಆಗಿದೆ. ಈಗ ಕೃಷಿ ವಿವಿಧ ಉದ್ಘಾಟನೆ ಈಗ ಏನು ಶಂಕುಸ್ಥಾಪನೆ ಮಾಡಿದ್ರಲ್ವ, ಅಲ್ಲಿಂದ ನೇರವಾಗಿ ಈಗ ಕುಂದಗೋಳಕ್ಕೆ ಬರ್ತಾರೆ. ಅಮಿತ್ ಶಾ ಅವರು ಹೆಲಿಕಾಪ್ಟರ್ ಮೂಲಕ ಕುಂದಗೋಳಕ್ಕೆ ಬರ್ತಾರೆ. ಕುಂದಗೋಳದಲ್ಲಿ ರೋಡ್ ಶೋ ಮಾಡ್ತಾರೆ. ರೋಡ್ ಶೋ ಆದಮೇಲೆ ಈ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಆಮೇಲೆ ಒಂದು ದೊಡ್ಡ ಸಮಾವೇಶ, ಸಮಾವೇಶದಲ್ಲೂ ಕೂಡ ಅಮಿತ್ ಶಾ ಅವರು ಮಾತನಾಡಲಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ದಕ್ಷಿಣ ಭಾರತದ ಮೊದಲ ವಿವಿ ಧಾರವಾಡದಲ್ಲಿ ಶಂಕುಸ್ಥಾಪನೆ ಆಗಿದೆ. ಈಗ ಕುಂದಗೋಳದ ರೋಡ್ ಶೋ, ರಾಜಕೀಯ ಲೆಕ್ಕಾಚಾರ ಮತ್ತು ಇದರ ಹಿಂದಿನ ತಂತ್ರಗಾರಿಕೆಗಳು ಟೋಟಲಿ ನೋಡೋದಾದ್ರೆ ಅಮಿತ್ ಶಾ ಅವ್ರ ಕಾರ್ಯಕ್ರಮದ ಪ್ರಭು ರಾಜಕೀಯ ಚಾಣಕ್ಯ ಅಮಿತ್ ಶಾ ಅವರು ಉತ್ತರ ಕರ್ನಾಟಕಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇವತ್ತು ಅದರಲ್ಲಿ ಕಾಂಗ್ರೆಸ್ ಇರುವಂತಹ ಒಂದು ಕ್ಷೇತ್ರವನ್ನೇ ಇವತ್ತು ಟಾರ್ಗೆಟ್ ಮಾಡಿಕೊಂಡು ಅಮಿತ್ ಶಾ ಅವರು ರೋಡ್ ಶೋ ಅನ್ನು ಮಾಡ್ತಾರೆ. ಈ ಮುಂಚೆ ಇವತ್ತು ಏನು ಒಂದು ದಿನದ ಕಾರ್ಯಕ್ರಮ ಏನಿದೆ ಅಮಿತ್ ಶಾ ಅವರದು, ಬೆಳಿಗ್ಗೆಯಿಂದಲೇ ಇಲ್ಲಿ ಅಂತಂದ್ರೆ 10:30ಗೆ ಒಂದು ಬಿಬಿ ಕಾಲೇಜಿನಲ್ಲಿರುವಂತಹ ಒಂದು ಬಿಬಿನ ಒಂದು 75ನೇ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಆ ಕಾರ್ಯಕ್ರಮದ ನಂತರ ಇಲ್ಲಿ ಅಂತಂದ್ರೆ ವಿಧಿ ವಿಜ್ಞಾನ ಸಂಸ್ಥೆ ಅಂದ್ರೆ ಧಾರವಾಡದ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಧಿ ವಿಜ್ಞಾನ ಒಂದು ವಿಶ್ವವಿದ್ಯಾಲಯ ಇದೆ, ಆ ವಿಶ್ವವಿದ್ಯಾಲಯ ಕ್ಯಾಂಪಸ್ ನ ಒಂದು ಇಲ್ಲಿಂದ್ರೆ ಉದ್ಘಾಟನೆಯನ್ನ ಮಾಡಿದ್ರು. ಶಂಕುಸ್ಥಾಪನೆಯನ್ನ ಇಲ್ಲಿ ಅಮಿತ್ ಶಾ ಅವರು ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಅಂತಂದ್ರೆ ಸದ್ಯ ಆರಂಭವಾಗ್ತಾ ಇರೋದು ಕುಂದಗೋಳದ ಒಂದು ರೋಡ್ ಶೋ. ಈ ಒಂದು ಕುಂದಗೋಳದ ರೋಡ್ ಶೋ ಇಲ್ಲಿ ಅಂದ್ರೆ 20-25 ಸಾವಿರ ಜನರು ಭಾಗಿಯಾಗ್ತಾರೆ ಈ ರೋಡ್ ಶೋದಲ್ಲಿ. ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ ನ ಒಂದು ಕ್ಷೇತ್ರ ಏನಿದೆ, ಈ ಒಂದು ಕಾಂಗ್ರೆಸ್ ನ ಕ್ಷೇತ್ರವನ್ನೇ ಇವತ್ತು ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಅಮಿತ್ ಶಾ ಅವರು ರೋಡ್ ಶೋ ಮಾಡಲಿದ್ದಾರೆ ಪ್ರಭು. ಅಂದ್ರೆ ಪ್ರಮುಖವಾಗಿ ಅಮಿತ್ ಶಾ ಅವರ ಈ ಭೇಟಿಯ ಹಿಂದೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ, ಒಂದು ಅಭಿವೃದ್ಧಿ ಕೆಲಸ, ಅದರ ಜೊತೆಗೆ ಮತದಾರರ ಓಲೈಕೆ ಅನ್ನುವಂಥದ್ದು. ನಿಜ ಪ್ರಭು, ಯಾಕಂದ್ರೆ ಇವತ್ತು ಉತ್ತರ ಕರ್ನಾಟಕ ಭಾಗ 2008ರ ಚುನಾವಣೆ ಇರ್ಬೋದು, 2013ರ ಚುನಾವಣೆ ಇರ್ಬೋದು, 2018ರ ಚುನಾವಣೆ ಇರ್ಬೋದು, ಈ ಎಲ್ಲಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಅಮಿತ್ ಶಾ ಅವರು ರೋಡ್ ಶೋ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಅಂತಂದ್ರೆ ವಿಧಿ ವಿಜ್ಞಾನ ಸಂಸ್ಥೆ ಏನು ಉದ್ಘಾಟನೆ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅಂತಂದ್ರೆ ಆ ಒಂದು ವಿಧಿ ವಿಜ್ಞಾನ ಸಂಸ್ಥೆ ಶಂಕುಸ್ಥಾಪನೆ, ಅದರ ಬೆನ್ನಲ್ಲೇ ಈಗ ಮಾಡ್ತಾ ಇರೋದು ಏನು ಅಂತಂದ್ರೆ ಕುಂದಗೋಳ ಧಾರವಾಡ ಜಿಲ್ಲೆಯ ಏನು 7 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿ ತೆಕ್ಕಿದ್ರೆ 2 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಕೈಯಲ್ಲಿವೆ. ಹೀಗಾಗಿ 2 ಕಾಂಗ್ರೆಸ್ ಕ್ಷೇತ್ರಗಳನ್ನ ಈಗ ತಮ್ಮತ್ತ ಮಾಡಿಕೊಳ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಇವತ್ತು ಒಂದು ಬೃಹತ್ ರೋಡ್ ಶೋನ ಅಮಿತ್ ಶಾ ಅವರು ಮಾಡಲಿದ್ದಾರೆ. ಈ ಒಂದು ಬೃಹತ್ ರೋಡ್ ಶೋ ಏನಂದ್ರೆ, ಒಂದು ಕುಂದಗೋಳ ಪಟ್ಟಣದ ಏನು ಪೊಲೀಸ್ ಠಾಣೆ ಇದೆ, ಪೊಲೀಸ್ ಠಾಣೆಯ ರಸ್ತೆಯ ಪ್ರಮುಖ ರಸ್ತೆಯಿಂದ ಇಲ್ಲಿ ಒಂದು ದುರ್ಗಮ್ಮದೇವಿಯ ಒಂದು ಸರ್ಕಲ್ ಇದೆ, ಆ ಒಂದು ಸರ್ಕಲ್ವರೆಗೂ ಇಲ್ಲಿ ಅಂದ್ರೆ ಬೃಹತ್ ರೋಡ್ ಶೋನ ಇಲ್ಲಿ ಅಮಿತ್ ಶಾ ಅವರು ಮಾಡ್ತಾರೆ. ಆ ಒಂದು ಬೃಹತ್ ರೋಡ್ ಶೋದಲ್ಲಿ 20-25 ಸಾವಿರ ಜನರು ಭಾಗಿಯಾಗೋದು ಒಂದ್ ಕಡೆ, ಇನ್ನೊಂದು
ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲಿ ಅಭಿವೃದ್ಧಿ ವಿಚಾರ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಉತ್ತರ ಕರ್ನಾಟಕ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಈ ಭದ್ರಕೋಟೆಯನ್ನ ಮತ್ತಷ್ಟು ಭದ್ರ ಮಾಡಬೇಕು ಅನ್ನೋ ದೃಷ್ಟಿನೇ ಇವತ್ತು ಬಿಜೆಪಿ ಗಮನದಲ್ಲಿ ಇಟ್ಟುಕೊಂಡಿದೆ ಅದೇ ಒಂದು ಉದ್ದೇಶಕ್ಕಾಗಿ ಇವತ್ತು ಏನು ಈ ಬಾರಿ ಚುನಾವಣೆ ನಡೆಯುತ್ತೆ 2023 ಸಾರ್ವತ್ರಿಕ ಚುನಾವಣೆ ಏನಿದೆ ಈ ಒಂದು ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಎಂಬ ಕಾರಣದಿಂದ ಅದರಲ್ಲಿ ಉತ್ತರ ಕರ್ನಾಟಕ ಅಂತಂದ್ರೆ ಇಲ್ಲಿ ಸಾಕಷ್ಟು ಅಂದ್ರೆ ಬಿಜೆಪಿಯ ಭದ್ರಕೋಟೆ ಈ ಭದ್ರಕೋಟೆಯನ್ನ ಭದ್ರ ಮಾಡಬೇಕು ಮತ್ತು ಇಲ್ಲಿ 2018 ಚುನಾವಣೆಯಲ್ಲಿ 50 ವಿಧಾನಸಭೆಗಳು ಬರ್ತವೆ ಅಂದ್ರೆ ಕಿತ್ತೂರು ಕರ್ನಾಟಕದಲ್ಲಿ 50 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಈ 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ 34 ಕ್ಷೇತ್ರಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಇದನ್ನ ಒಂದು ಟಾರ್ಗೆಟ್ ಏನಂತಾರೆ 40ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ಗೆಲ್ಲಲೇಬೇಕು ಅಂತೇಳಿ ಒಬ್ಬೊಬ್ಬ ನಾಯಕರು ಇವತ್ತು ಉತ್ತರ ಕರ್ನಾಟಕ ಬರ್ತಾರೆ ಕಿತ್ತೂರು ಕರ್ನಾಟಕ ಬರ್ತಾರೆ ಯಾಕಂದ್ರೆ ಕಳೆದ 12ರಂದೇ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ರೋಡ್ ಶೋವನ್ನ ಮಾಡಿದ್ರು ಆ ಬೃಹತ್ ರೋಡ್ ಶೋ ಇಲ್ಲಿ ಯಶಸ್ವಿಯಾಯಿತು ಆ ರೋಡ್ ಶೋ ಬೆನ್ನಲ್ಲೇ ಈಗ ಮತ್ತೊಂದು ರೋಡ್ ಶೋ ಏನು ಅಂತಂದ್ರೆ ಕುಂದಗೋಳದ ಒಂದು ರೋಡ್ ಶೋ ಈ ರೀತಿಯಾಗಿ ಒಂದು ರೋಡ್ ಶೋ ಮಾಡುವ ಮುಖಾಂತರ ಇಲ್ಲಿ ಅಂತಂದ್ರೆ ಜನರನ್ನ ಕಳಿಸಬೇಕು ಮತ್ತು ಏನು ಬಿಜೆಪಿಯ ಕಾರ್ಯಕರ್ತರಿದ್ರೆ ಅವರಿಗೆ ಡೋಸ್ ನೋಡುವ ಡೋಸ್ ನೀಡಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇವತ್ತು ರೋಡ್ ಶೋ ಮೇಲಿಂದ ಮೇಲೆ ಆಗ್ತದೆ ಮತ್ತು ಈಗ ಒಬ್ಬರು ತಪ್ಪತ್ತಲೆ ಒಬ್ಬರು ಕೇಂದ್ರ ನಾಯಕರು ಉತ್ತರ ಕರ್ನಾಟಕಕ್ಕೆ ಮತ್ತು ಮುಂಬರುವ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ರಾಜ್ಯಕ್ಕೆ ಬರ್ತಿದ್ದಾರೆ ಪ್ರಭು ಅಂದ್ರೆ ಎಲ್ಲಪ್ಪ ಈ ಭೇಟಿಯ ಹಿಂದೆ ನಾವು ನೋಡಿದ್ವಿ ಅಮಿತ್ ಶಾ ಈ ಹಿಂದೆ ಹಳೆ ಮೈಸೂರು ಭಾಗ ಈಗ ಉತ್ತರ ಕರ್ನಾಟಕ ಟಾರ್ಗೆಟ್ ಅಂದ್ರೆ ಜಾತಿ ಲೆಕ್ಕಾಚಾರ ಕೂಡ ಈ ಒಂದು ಭೇಟಿಯ ಹಿಂದೆ ಇರಬಹುದು ಅಥವಾ ಆ ಭಾಷಣದಲ್ಲಿ ನಿರೀಕ್ಷೆಗಳನ್ನ ಮಾಡಬಹುದು ಅಂತೇಳಿ ಪ್ರಭು ಈಗಾಗಲೇ ಅಂದ್ರೆ ಜಾತಿ ಲೆಕ್ಕಾಚಾರವನ್ನ ನಾವು ಇಲ್ಲಿ ತೆಗೆದುಕೊಂಡಾಗ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯಗಳೇ ಇಲ್ಲಿ ಅಂದ್ರೆ ಅತಿ ಹೆಚ್ಚು ಆದ್ರೆ ಈ ಹಿಂದೆ ನಡೆದಂತಹ 2013 ಚುನಾವಣೆ ಇರಬಹುದು 2018 ಚುನಾವಣೆ ಇರಬಹುದು ಆ ಒಂದು ಬೇರೆ ಬೇರೆ ಚುನಾವಣೆಗಳಿಗೂ ಈ ಒಂದು ಚುನಾವಣೆಗಳು ಬೇರೆ ಇದೆ ಯಾಕಂದ್ರೆ ಬೇರೆ ಚುನಾವಣೆಗಳ ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ ಇಲ್ಲಿ ಜಾತಿ ಲೆಕ್ಕಾಚಾರ ಮೇಲೆ ಅಂದ್ರೆ ಲಿಂಗಾಯತ ಸಮುದಾಯ ಅಂತಂದ್ರೆ ಒಂದೇ ಒಂದು ಸಮುದಾಯ ಅಂತ ಹೋಗ್ತಾ ಇತ್ತು ಆದ್ರೆ ಈ ಒಂದು ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದಲ್ಲೇ ಇವತ್ತು ಒಳ ಪಂಗಡಗಳು ಒಟ್ಟಿಕೊಂಡಿವೆ ಅಂದ್ರೆ ಒಂದ್ ಕಡೆ ಪಂಚಮಸಾಲಿ ಸಾದರ ಗಾಣಿಗ ಈ ರೀತಿಯಾಗಿ ಒಂದ್ ಕಡೆ ಮೀಸಲಾತಿಗಾಗಿ ಹೋರಾಟವನ್ನ ಮಾಡ್ತೇವೆ ಅಂತವನ್ನೆಲ್ಲವೂ ಇವತ್ತು ಲಿಂಗಾಯತ ಮತಗಳನ್ನ ಒಗ್ಗೂಡಿಸಬೇಕಾದ್ರೆ ಇದು ಒಂದೇ ಒಂದು ಕಾರಣ ಇವತ್ತು ರಾಜ್ಯ ನಾಯಕರಿಂದ ಆಗೋದಿಲ್ಲ ಯಾಕಂದ್ರೆ ಸಿಎಂ ಬಸವರಾಜ ಬೊಮ್ಮಾಯಿಲೆ ಇವತ್ತು ಮೇಲೆ ಇವತ್ತು ಲಿಂಗಾಯತ ಸಮುದಾಯದ ಒಳಪಂಗಡದಲ್ಲಿರುವಂತಹ ಅನೇಕ ಸಮುದಾಯದರು ಇವತ್ತು ಮುನಿಸಿಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿಯವರ ಮೇಲೆ ಮುನಿಸಿಕೊಂಡಿರೋದ್ರಿಂದ ಇದನ್ನೆಲ್ಲವೂ ಒಂದಾಗ್ಬೇಕು ಇವೆಲ್ಲವೂ ಮತಗಳನ್ನು ಒಗ್ಗೂಡಿಸಬೇಕು ಅಂತಂದ್ರೆ ಇದು ಕೇಂದ್ರದ ನಾಯಕರಿಂದ ಮಾತ್ರ ಹೀಗಾಗಿ ಮೇಲಿಂದ ಮೇಲೆ ಅಮಿತ್ ಶಾ ಇರ್ಬೋದು ನರೇಂದ್ರ ಮೋದಿ ಅವರು ಒಬ್ಬೊಬ್ಬರು ನಾಯಕರು ಇವತ್ತು ಕರ್ನಾಟಕ ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಅಮಿತ್ ಶಾ ಅವರು ಬಂದಿದ್ರು ಅಲ್ಲಿ ಮತಭೇಟೆಯನ್ನ ಆಡಿದ್ರು ಈಗ ನಂತರ ಇಲ್ಲಿ ಟಾರ್ಗೆಟ್ ಏನಂತಾರೆ ಉತ್ತರ ಕರ್ನಾಟಕ ಅದರಲ್ಲಿ ಹುಬ್ಬಳ್ಳಿ ಈ ಹುಬ್ಬಳ್ಳಿ ಅಂತಂದ್ರೆ ಬಿಜೆಪಿಯ ಉತ್ತರ ಕರ್ನಾಟಕದ ಬಿಜೆಪಿಯ ಒಂದು ಹೆಬ್ಬಾಗಿಲ ಅಂತ ಕರಿತೀವಿ ಇದೇ ಒಂದು ಕಾರಣಕ್ಕೆ ಇಲ್ಲಿ ಅಂದ್ರೆ ಮತಭೇಟೆಯನ್ನ ಇವತ್ತು ಅಮಿತ್ ಶಾ ಮಾಡಲಿದ್ದಾರೆ ಪ್ರಭು ಓಕೆ ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ